ಬಿಗ್ ಬಾಸ್ ಮೂಲಕ ಎಲ್ಲರ ಮನ ಗೆದ್ದ ಅರವಿಂದ್ ದಿವ್ಯಾ ಅವರುಡ್ಕ ಅವರಿಗೂ ಅಷ್ಟೇ ಇಷ್ಟವಾಗಿದ್ದಾರೆ. ದಿವ್ಯಾ ಅವರುಡ್ಕ ಅವರ ಫೇವರೇಟ್ ಸಾಂಗ್ ಅರವಿಂದ್ ಅವರಿಗೂ ಫೇವರೇಟ್ ಆಗಿದೆ. ಈ ಮೂಲಕ ನಾವಿಬ್ಬರು ಇಷ್ಟಪಡುವುದು ಒಂದೇ ಹಾಡನ್ನ ಅಂತ ಅಭಿಮಾನಿಗಳ ಮುಂದೆ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ. ಸೂರಜ್ ಗೌಡ ಹಾಗೂ ರಾಮ್ಕುಮಾರ್ ಮಗಳು ಧನ್ಯಾ ರಾಮ್ಕುಮಾರ್ ನಟಿಸಿರುವ ನೀ ಸನಿಹಕ್ಕೆ ಎನ್ನುವ ಚಿತ್ರದ ಹಾಡು ದಿವ್ಯಾ ಅರವಿಂದ್ ಇಬ್ಬರಿಗೂ ಇಷ್ಟವಾಗಿದೆ. ಇನ್ನು ಈ ಹಾಡು ದಿವ್ಯಾ ಅರವಿಂದ್ ಅವರ ಫೇವರೇಟ್ ವೇಕಪ್ ಸಾಂಗ್ ಅಂತೆ. ಹಾಗಾಗಿ ಇದನ್ನ ಅರವಿಂದ್ ಗಾಗಿ ಮತ್ತೆ ದಿವ್ಯಾ ಅವರುಡ್ಗ ಈ ಹಾಡನ್ನ ತುಂಬಾ ಸೊಗಸಾಗಿ ಹಾಡಿದ್ದಾರೆ. ಹೇ ಹಾಯ್, ಎಲ್ಲ ಹೇಗಿದ್ದೀರಾ? ಸೊ ಇವತ್ತು ಆನ್ ರಿಕ್ವೆಸ್ಟ್ ನೀ ಪರಿಚಯ ಹೇಳದೆ ಈ ಸಾಂಗ್ನ ಹಾಡ್ತಿದ್ದೀನಿ. ಇನ್ನೊಂದು ಫೇವ್ರೇಟ್ ಸಾಂಗ್ ಕೂಡ, ಐಲ್ ಟ್ರೈ. ಸೊ ನೀನಿಲ್ಲದೆ ಬೇರೆ ಗಮನನೇ ಇಲ್ಲ, ಬಲವಾಗಿದೆ ಬೇರೆ ಸಂದೇಹವಲ್ಲ. ನೀ ಪರಿಚಯ ಹೇಳದೆ ಸೆಳೆದೆ ಉಸಿರನು ಮೆಲ್ಲಗೆ, ನಾ ಹೊರಟರು ಎಲ್ಲಿಗೆ ತಲುಪೋ, ತಾಳದೆ ಬಿಸಿಲ ಸುಡೋ ರಂಗೋಲಿಗೂ ಬುವಿಯ ನೆಲ ಕಾದಂತಿದೆ. ನೀನಿಲ್ಲದೆ ಬೇರೆ ಗಮನನೇ ಇಲ್ಲ, ಬಲವಾಗಿದೆ ಬೇರೆ ಸಂದೇಹವಲ್ಲ. ನೀ ಪರಿಚಯ ಹೇಳದೆ ಸೆಳೆದೆ ಉಸಿರನು ಮೆಲ್ಲಗೆ, ನಾ ಹೊರಟರು ಎಲ್ಲಿಗೆ ತಲುಪೋ, ತಾಣದಲ್ಲಿದೆ ಬಿಸಿಲ ಸುಡೋ ರಂಗೋಲಿಗೂ ಬುವಿಯ ನೆಲ ಕಾದಂತಿದೆ. ಕೇಳಿದ್ರಲ್ಲ ದಿವ್ಯಾ ಅವರುಡ್ಗ ಎಷ್ಟು ಸೊಗಸಾಗಿ ಸಿಂಗರ್ ರೀತಿನಲ್ಲೇ ಹಾಡಿದ್ದಾರೆ ಅಂತ. ಈ ಹಾಡಿನ ಮೂಲಕ ಅರವಿಂದ್ ಅವರಿಗೆ ಪ್ರೇಮ ನಿವೇದನೆ ಮಾಡಿದ್ದಾರೆ. ಇನ್ನು ಅಭಿಮಾನಿಗಳಿಗೆ ಒರಿಜಿನಲ್ ಸಾಂಗ್ಗಿಂತ ದಿವ್ಯಾ ಹಾಡಿದ ಹಾಡೇ ಇಷ್ಟವಾಗಿದೆ ಅಂತ ಕಮೆಂಟ್ ಕೂಡ ಮಾಡ್ತಿದ್ದಾರೆ. ಇನ್ನು ಇದು ಅರವಿಂದ್ ಅವರಿಗೂ ಈ ಹಾಡು ಇಷ್ಟವಾಗಿದ್ದು ಅರವಿಂದ್ ದಿವ್ಯಾ ಅವರ ಪ್ರೀತಿಯನ್ನು ಹೇಳಿಕೊಂಡಿಲ್ಲವಾದರೂ ಒಪ್ಪಿಕೊಂಡಾಗಿದೆ ಅನ್ನಬಹುದು. ದಿವ್ಯಾ ಮತ್ತು ಅರವಿಂದ್ ಒಂದಾಗಬೇಕೆಂದು ನೀವು ಬಯಸುವುದಾದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ಈ ಹಾಡು ನಿಮಗೂ ಕೂಡ ಇಷ್ಟವಾಗಿದ್ದಲ್ಲಿ ಸೂಪರ್ ದಿವ್ಯಾ ಅಂತ ಕಮೆಂಟ್ ಮಾಡಿ.